ಪ್ರಶ್ನೆಗೆ ಯಾವುದಾದರೂ ದಾರಿ ಸಿಕ್ಕಿತೆ? ಇಲ್ಲ ರೇಣುಕೆ, ಎಲ್ಲ ಕಡೆನೂ ಹೋಗಿ ನೋಡಿದೆ ನಾನು, ಯಾವ ದಾರಿನೂ ಇಲ್ಲ ಅನ್ಸುತ್ತೆ. ಎಲ್ಲಮ್ಮ, ಹಾಗಾದರೆ ನಾವು ಸೇತುವೆ ಇಲ್ಲದೆ, ಯಾವುದೇ ಆದ ಆಧಾರವಿಲ್ಲದೆ ನಾವು ಇಲ್ಲಿಂದ ಅಲ್ಲಿಗೆ ಹೇಗೆ ದಾಟುವುದು? ಎಲ್ಲಮ್ಮ, ಆ ಕಾಲನೇತ್ರನ ಗುಹೆಯಲ್ಲಿರುವ ಕಿರ್ಜಕನ ಗಂಡನನ್ನು ಮರಳಿ ಕರೆದುಕೊಂಡು ಬರುವುದು ಹೇಗೆ? ನೀನೇ ಒಮ್ಮೆ ಯೋಚಿಸಿ ನೋಡು. ಗಿಜ್ಜಕ್ಕನ ಪಾಲಿಗೆ ದೇವರಿದ್ರೆ ಅವನೇ ದಾರಿ ತೋರಿಸ್ತಾನೆ ಬಿಡು ರೇಣುಕೆ. ರೇಣುಕೆ, ಗಿಜ್ಜಕ್ಕನ ಮನೆಯಲ್ಲಿ ನಾವಿಬ್ಬರು ಜೋಲಿಲಿದ್ದ ಮಗುನ ತೂಕ್ತಾ ಇದ್ವಿ, ನೆನಪಿದೆಯೇನೆ? ಹಾ, ನೆನಪಿದೆ. ನಾವಿಬ್ಬರು ತೂಗಿದಾಗ ಮುಂದೆ ಹೋಗಿ ಹಿಂದೆ ಬರುತ್ತಿತ್ತಲ್ಲವೇ? ಗೊತ್ತು. ಹೌದು, ಈ ಪ್ರಪಾತನ ದಾಟಕ್ಕಿರೋದು ನಮ್ಗೀಗ ಅದೊಂದೇ ದಾರಿ. ಇಲ್ಲ, ಇದು ಸರಿಯಾದ ದಾರಿ ಅಲ್ಲ. ಎಲ್ಲಮ್ಮ, ಈ ಪ್ರಪಾತವನ್ನೊಮ್ಮೆ ಸರಿಯಾಗಿ ನೋಡು. ನಮ್ಮ ಉಪಾಯದಲ್ಲಿ ಚೂರು ಹೆಚ್ಚು ಕಡಿಮೆ ಆಗಿಬಿಟ್ಟರೆ ವಿಷ ಸರ್ಪಗಳು, ಆ ಕಾಳಿಂಗ ಸರ್ಪಗಳು ನಮ್ಮನ್ನು ಕಚ್ಚಿ ಸಾಯಿಸಿ ಬಿಡುತ್ತವೆ. ನೋಡು, ಇನ್ನೊಮ್ಮೆ ನೋಡು. ಹೌದು ಕಣೆ, ನಾನಿದನ್ನ ಗಮನಿಸೇ ಇರಲಿಲ್ಲ. ನೀನು ಹೇಳಿದ್ದು ಒಳ್ಳೇದೇ ಆಯಿತು. ನಾನೀಗ ನಾವಿಬ್ಬರು ಎಚ್ಚರವಾಗಿ ಅಲ್ಲಿಗೆ ತಲುಪೋ ಥರ ಉಪಾಯ ಮಾಡ್ತೀನಿ. ನೀನು ಚುರುಕಿದ್ಯ ಕಣೆ, ಮುಂದೆಗಡೆ ಅಕ್ಕಪಕ್ಕ ಎಲ್ಲದನ್ನೂ ಗಮನಿಸಿ ನೋಡಿದ್ಯಾ? ಎಲ್ಲಮ್ಮ, ಇದನ್ನೆಲ್ಲ ಬಿಟ್ಟು ಬಿಡು. ನಾವು ಮೊದಲು ಇಲ್ಲಿಂದ ಅಲ್ಲಿಗೆ ಹೋಗಲು ಏನು ಉಪಾಯ ಮಾಡಬೇಕೋ ಅದನ್ನು ಹೇಳು. ನನಗೆ ನಿಂತರೆ ಉಪಾಯ ಒಳೆಯಲ್ಲ, ಓಡಾಡ್ತೀನಿ. ಆಯಿತು, ಹೋಗು. ಹೆದರಬೇಡ ತಾಯಿ, ದೇವರು ನಿನ್ನ ಸಹಾಯಕ್ಕೆ ಯಾರನ್ನಾದರೂ ಕಳಿಸೇ ಕಳಿಸ್ತಾನೆ, ನಂಬಿಕೆ ಇರಲಿ. ಯಾರು ಕೈ ಬಿಟ್ಟರೂ ಆ ದೇವ್ರ ಕೈ ಬಿಡಲ್ಲ. ಹೌದು, ನನ್ನ ಗಂಡ ಮರಳಿ ಬರೋ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ವಾಮಿ. ಯಾರು ಯಾರು ನಿಮಗೆ ಆ ಥರ ಆಶ್ವಾಸನೆ ನೀಡಿರೋದು? ಯಾರೋ ಶಾಸ್ತ್ರದವರು. ಕಾಲನೇತ್ರನ ಜೊತೆ ಇರೋ ನಿಮ್ ಗಂಡನ್ನ ಹಿಂತಿರುಗಿ ಬರೋ ಹಾಗೆ ಮಾಡ್ತೀವಿ ಅಂದಿದ್ದು ಶಾಸ್ತ್ರ ಹೇಳೋರಲ್ಲ, ಬೇರೆ ಯಾರೋ ಹೇಳಿದ್ದಾರೆ. ಯಾರದು ಹೇಳಿ, ಭಯ ಬೇಡ. ಯಾರೂ ಇಲ್ಲ, ಶಾಸ್ತ್ರದವರೇ ಹೇಳಿದ್ದು. ನೀವು ತಡವಡಿಸ್ತಿದ್ದೀರಿ, ಹಾಗಾಗಿ ನೀವು ನನಗೆ ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ನಾನೊಬ್ಬ ಯಾತ್ರಿಕ ತಾಯಿ, ದಿನಕ್ಕೆ ನೂರಾರು ಜನರನ್ನ ಭೇಟಿ ಮಾಡ್ತೀನಿ. ಸುಳ್ಳು ಸತ್ಯ ನನಗೆ ಗೊತ್ತಾಗುತ್ತೆ. ಹೇಳಿ, ಭಯ ಬೇಡ. ಇಲ್ಲ, ಶಾಸ್ತ್ರದವರೇ ಹೇಳಿದ್ದು. ಆಗ್ಲಿ, ನನಗೊಂದು ಉಪಕಾರ ಮಾಡ್ತೀರಾ? ಏನದು? ನೀವು ನನಗೊಂದು ಮಾಹಿತಿ ಕೊಟ್ರೆ ತುಂಬಾ ಸಹಾಯ ಆಗುತ್ತೆ. ಏನ್ ಮಾಹಿತಿ? ಆ ಕಾಲನೇತ್ರ ಎಲ್ಲಿರ್ತಾನೆ? ಹೆದರ್ಬೇಡಿ, ಕಾಶಿ ವಿಶ್ವನಾಥನ ಆಣೆಗೂ ನಾನು ನಿಮ್ಮ ಬಗ್ಗೆ ಯಾರಿಗೂ ಹೇಳಲ್ಲ. ದಯಮಾಡಿ ಹೇಳಿ, ನಾನೀಗ ಅರಮನೆ ಕಡೆಗೆ ಹೊರಟಿದ್ದೀನಿ ಯಾತ್ರೆಗೆ, ಅರಸರಿಂದ ಸಹಾಯ ಕೇಳೋದಕ್ಕೆ. ನೀವು ನನಗೆ ಕಾಲನೇತ್ರನ ಬಗ್ಗೆ ಹೇಳಿದ್ರೆ ನಾನು ಅರಸರಿಗೆ ತಿಳಿಸ್ತೀನಿ, ಆಗ ಕಾಲನೇತ್ರನ ಬಂಧನ ಆಗುತ್ತೆ. ನಿಮ್ಮ ಹಾಗೆ ಅನೇಕ ಕುಟುಂಬಗಳು ಅವನಿಂದ ತೊಂದರೆಗೊಳಗಾಗಿರೋರು ಎಲ್ಲರಿಗೂ ಸಹಾಯವಾಗುತ್ತಮ್ಮ. ಆ ಕಾಲನೇತ್ರ ಎಲ್ಲಿರ್ತಾನೆ ಅಂತ ಹೇಳು ತಾಯಿ.
ನೀವು ಸನ್ಯಾಸಿಗಳು, ಮೇಲಾಗಿ ಕಾಶಿ ಭಕ್ತರು, ಒಳ್ಳೆ ಮಾಹಿತಿನೇ ಕೇಳಿದ್ದೀರಾ. ಕಾಲನೇತ್ರನ ಪಾಪದ ಕೊಡ ತುಂಬಿದೆ ಅನ್ನಿಸ್ತಿದೆ. ಅದಕ್ಕಾಗಿನೇ ಆ ದೇವರು ಅವನ ಬಗ್ಗೆ ಹೇಳೋದಕ್ಕೆ ಧೈರ್ಯ ತುಂಬಿದ್ದಾನೆ. ಕಾಡೊಳಗಿದ್ದಾನೆ ಗುಹೆಯಲ್ಲಿ. ನೋಡಿ, ಇಲ್ಲಿಂದ ಸೀದಾ ಹೋದರೆ ಕಾಡು, ಹೀಗೆ ನೇರವಾಗಿ ನಡ್ಕೊಂಡು ಹೋದರೆ ಆನೆಜರಿ ಸಿಗುತ್ತೆ. ಅಲ್ಲಿಂದ ಬಲಕ್ಕೆ ಹೋದರೆ ಕಾಲನೇತ್ರನಿರೋ ಗುಹೆ ಸಿಗುತ್ತೆ. ಊರ್ ಜನ ಕಟ್ಟಿಗೆಗೋಸ್ಕರ ಕಾಡಿಗೆ ಹೋಗ್ತಿರ್ತಾರೆ. ಆನೆಜರಿ ಎಲ್ಲಿ ಅಂದರೆ ಅವ್ರು ತೋರಿಸ್ತಾರೆ. ಕಾಲನೇತ್ರನ ಹೆಸರು ಹೇಳಬೇಡಿ ಅಷ್ಟೆ. ತುಂಬಾ ಉಪಕಾರ ಆಯ್ತು ತಾಯಿ. ನಂಜುಂಡ, ತಗೊಳ್ಳಿ, ಇದರಲ್ಲಿ ಅಕ್ಕಿ ಇದೆ. ಬೇಡ ಸ್ವಾಮಿ. ಅಯ್ಯೋ, ಇದು ನೀವು ಮಾಹಿತಿ ಕೊಟ್ರಿ ಅಂತಲ್ಲ, ಮಾನವೀಯತೆಗಾಗಿ. ಪ್ರಜೆಗಳು ಹಸ್ದ್ಕೊಂಡು ಮಲ್ಕೊಂಡಿದ್ದಾರೆ ಅಂತ ಅರಸರು ಗೊತ್ತಾದ್ರೆ ಅವರು ತುಂಬಾ ಸಂಕಟ ಪಡ್ತಾರೆ. ಭಗವಂತನ ಪ್ರಸಾದ ಅಂತ ತಗೊಳ್ಳಿ. ಹೌದಾ? ಹೇಗೆ ಹೇಳ್ತೀನಿ ಬಾ. ನಾನು ಕೆಳಗಡೆ ಇಟ್ಕೋತೀನಿ, ಯಾಕಂದ್ರೆ ಹಿಂದೆ ಹೋಗಿ ಸಿಗಿಬೇಕಲ್ಲ ಅದಕ್ಕೆ. ಏನು ಆಗಲ್ವಲ್ಲ ರೇಣುಕೆ? ಏನು ಆಗಲ್ಲ, ನಾವು ಬಾರನ ಬಳ್ಳಿ ಮೇಲೆ ಬಿಡೋದ್ ಬೇಡ, ಶಿವಪ್ಪನ ಮೇಲೆ ಬಿಡೋಣ. ಶಿವಪ್ಪ ಹತ್ತಮ್ಮ. ಬಹಳ ವರ್ಷಗಳಾದ್ರೂ ಈ ಮಧ್ಯಮ ವರ್ಗದಲ್ಲಿ ಹುಟ್ಟಿದ ಮನಸ್ಥಿತಿ ಮಾತ್ರ ನಿಮ್ಗೆ ಇನ್ನೂ ಹೋಗೇ ಇಲ್ಲ ನೋಡಿ. ಏನು ಇವತ್ತು ಜೋರಾಗಿ ದೃಷ್ಟಿ ತಗೋತಾ ಇದ್ದೀರಾ? ಏನ್ ಸಮಾಚಾರ? ಅರಮನೆಯ ಶ್ರೀಮಂತಿಗೆಗಿಂತ ಮಧ್ಯಮ ವರ್ಗದ ಜೀವನ ಎಷ್ಟೋ ವಾಸಿ ಎಂದು ಅನಿಸುತ್ತಿದೆ ಮಂಜಮ್ಮ. ತವರಿಗೆ ಹೋಗಿಬಿಡಲಿ ಎಂದು ನೋಡುತ್ತಿದ್ದೇನೆ. ಭಯವಾಗುತ್ತಿದೆ, ಅದಕ್ಕೆ ದೃಷ್ಟಿ ತೆಗೆದುಕೊಂಡೆ. ಜ್ಞಾನೋದಯ, ಜ್ಞಾನೋದಯ ಆಗಬೇಕಾದ ಸಮಯಕ್ಕೆ ಆದ್ರೆ ಮಾತ್ರ ಬೆಳಕು, ಇಲ್ಲ ಅಂದ್ರೆ ಬರೀ ಗುಡುಗು. ರಾಣಿ ಸ್ವರ್ಣಲತಾ, ಈ ರಾಣಿ ಜೀವನ ಹೇಗೆ ಅಂದ್ರೆ ಹುಲಿಯ ಮೇಲಿನ ಸವಾರಿ ಇದ್ದ ಹಾಗೆ. ಅದ್ರ ಮೇಲೆ ಹತ್ತು ಕೂತ್ರೆ ಕೆಳಗೆ ಇಳಿಯೋ ಹಾಗಿಲ್ಲ, ಅಪ್ಪಿ ತಪ್ಪಿ ಇಳಿದವೋ ಬಗು ತಿಂದ ಹಾಕ್ಬಿಡುತ್ತೆ. ಅಂಥದ್ರಲ್ಲಿ ನಿಮಗೇನ್ ಚಿಂತೇನೋ? ಸ್ವಲ್ಪ ಹೊತ್ತಿಗೆ ಮುಂಚೆ ಮಂತ್ರಿಗಳನ್ನು ಗಮನಿಸಿದ್ದೆ. ಬೆಳಗ್ಗೆ ಇದ್ದ ಆತಂಕ ಈಗಿಲ್ಲ ಅವರ ಮುಖದಲ್ಲಿ. ಅರಸರಿಂದ ಕಾಲನಿಯಂತ್ರಣ ಬಂಧನವಾಗಿದೆಯೋ ಏನೋ ಆ ಭಯ ಆತಂಕ ನನಗೂ ಇದೆ. ಆದ್ರೆ ನಿಮ್ಮಕ್ಕ ರಾಣಿ ಮಂಗಳಾದೇವಿ ಭರವಸೆ ಕೊಟ್ಟಿದ್ದಾರಲ್ಲ, ಸುನ್ನಿರಿ, ಕಾಲನಿಯಂತ್ರಣ ಬಂಧನವಾದ್ರೂ ನಿಮಗೇನು ತೊಂದರೆ ಆಗಲ್ಲ. ಅವರದ್ದು ಬರೀ ಸುಳ್ಳು, ಅವರನ್ನು ಅವರು ಬಲಿ ಕೊಟ್ಟುಕೊಂಡು ನಮ್ಮನ್ನು ಪಾರು ಮಾಡುತ್ತಾರೆಯೇ, ಭ್ರಮೆ ಸೃಷ್ಟಿ ಮಾಡಿದಾರಷ್ಟೇ. ಆ ಏನ್ ಹೇಳ್ತಾ ಇದ್ದೀರಿ ರಾಣಿ ಸ್ವರ್ಣಲತಾ? ನಿಮ್ಮ ಮಕ್ಕನ ಮಾತ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅಲ್ಲ, ಅವ್ರು ಏನ್ ಹೇಳ್ತಾರೋ ಹಾಗೆ ನಡ್ಕೊಂಡ್ಬಿಡ್ತಾರೆ. ಇಲ್ಲ ಮಂಜಮ್ಮ, ನಮ್ಮಿಬ್ಬರನ್ನು ಸೇತುವೆ ಮಾಡಿಕೊಂಡು ಅವರು ಪಾರಾಗುವುದಕ್ಕೆ ಏನು ಉಪಾಯ ಮಾಡಿಕೊಂಡಿದ್ದಾರೆ ಎಂದು ಅನಿಸುತ್ತಿದೆ. ಯಪ್ಪ, ಅಲ್ಲ, ಈ ಕಾಲನೇತ್ರನಿಂದ ನಮ್ಮನ್ನ ಕಾಪಾಡ್ತೀನಿ ಅಂತ ನಿಮ್ಮ ಅಕ್ಕ ಹೇಳಿದ ಮಾತಲ್ಲಿ ನಿಸ್ವಾರ್ಥ ಪ್ರಾಮಾಣಿಕತೆ ಇತ್ತು ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ? ನಿಸ್ವಾರ್ಥ ಪ್ರಾಮಾಣಿಕತೆ ಅನ್ನೋದು ಹುಟ್ಟುಗುಣ, ಮಧ್ಯದಲ್ಲಿ ಬಂದು ಅಂಟು ಚಾಳಿ ಅಲ್ಲ.
ಸ್ವಾಮಿ ಅದು ನೀಲಕಂಠನಲ್ಲವೇ ಬೆಳಗ್ಗೆ ನೋಡಿದಾಗ ಅರಮನೆಯ ಕಡೆಗೆ ಹೊರಟಿದ್ದ ಈಗ ಹಳ್ಳಿಯ ಕಡೆಯಿಂದ ಬರುತ್ತಿದ್ದಾನಲ್ಲವೇ ಹಾಗಾದರೆ ಅರಮನೆಯಲ್ಲಿ ಏನಾದರೂ ವ್ಯತ್ಯಾಸವಾಗಿರಬಹುದೇ ಕಾವಲು ಕಾಯೋದು ಬಿಟ್ಟು ಇಲ್ಲೇನು ಮಾಡುತ್ತಿದ್ದಾನೆ ನೀವೊಮ್ಮೆ ವಿಚಾರಿಸಿ ನೋಡಿ ಸ್ವಾಮಿ ನಿಮ್ಮ ಅನುಮಾನವೂ ಬಗೆಹರಿಯುತ್ತದೆ ಏನಯ್ಯ ಏನು ಮಾಡುತ್ತಿದ್ದೀಯಾ ಇಲ್ಲಿ ಕಾಡಿನಲ್ಲಿ ಎಷ್ಟು ಮರಗಳಿವೆ ಎಣಿಸಿಕೊಂಡು ಬಾ ಎಂದು ನಿನ್ನ ಅರಸರು ಕಳಿಸಿದರೆ ಓಹೋ ನೀವು ಬೆಳಗ್ಗೆ ಸಿಕ್ತವರಲ್ವಾ ಸ್ವಾಮಿ ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ ನಂದೇ ಬಗೆಹರಿತಿಲ್ಲ ಇಲ್ಲಿ ನೀಲಕಂಠ ತಿಳಿಯಲಿಲ್ಲವೇ ನಾನು ಯಾರೆಂದು ನಾನು ರೇಣು ಮಹಾರಾಜ ನೀಲಕಂಠ ನಾನಪ್ಪ ನಂಜುಂಡ ಮಾರು ವೇಷದಲ್ಲಿದ್ದೀವಿ ಶ್ರೀ ರೇಣುಕಾ ಎಲ್ಲಮ್ಮ